ವಾರ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರು ಆದ ಆರ್ವಿ ದೇಶಪಾಂಡೆ ಅವರು ನಿನ್ನೆ ದಾಂಡೇಲಿಯ ಆಡಳಿತ ಸೌಧದಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕ್ಷೇತ್ರದ ಸಮಸ್ಯೆಗಳು ಹಾಗೂ ಪರಿಹಾರ ಹಾಗೂ ಚಳಿಗಾಲದ ಅಧಿವೇಶನ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಬರುವುದು ಹಾಗೂ ಡಿಕೆ ಶಿವಕುಮಾರ್ ಮೇಲಿನ ಸಿಬಿಐ ತನಿಖೆ ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವುದು ಹೀಗೆ ಹಲವು ವಿಷಯಗಳ ಪ್ರಶ್ನೆಗಳಿಗೆ ಮಾಹಿತಿ ನೀಡಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳಿರತಕ್ಕಂತ ಆರ್ವಿ ದೇಶಪಾಂಡೆ ಅವರು ಸಿಕ್ಕಿದ್ದಾರೆ. ಇವತ್ತು ದಾಂಡೇಲಿ ಒಂದು ರೀತಿ ಎಲ್ಲಾ ಒಂದು ರೀತಿ ಅಧಿಕಾರಿಗಳ ಒಂದು ಟಾಸ್ಕ್ ಫೋರ್ಸ್ ಸಭೆ ನಡೆಸಿದ್ರೆ ಈಗ ನಮ್ಮ ಪತ್ರಿಕಾ ಸಮೂಹ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸಾಕಷ್ಟು ಅಧಿಕಾರಿಗಳ ಸಭೆ ನಡೆಸಿದ್ರ ಸಾಕಷ್ಟು ಒಂದು ರೀತಿ ಬರಸ ಸಾಕಷ್ಟು ಬರ ಕಾಯಿಸಿದೆ ಹೇಳಿ ಸರ್. ನೋಡಿ, ಹಳ್ಳಿಯಾಳ ಕ್ಷೇತ್ರದಲ್ಲಿ ಮೂರು ತಾಲೂಕುಗಳು ಇವೆ. ಹಳ್ಳಿಯಾಳ ತಾಲೂಕಾ, ದಾಂಡೇಲಿ ತಾಲೂಕಾ, ಜೋಡ ತಾಲೂಕ, ಮೂರು ತಾಲೂಕಾ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದ್ದಾವೆ. ಹಾಗಾಗಿ ಈ ಮೂರು ತಾಲೂಕಿನ ಟಾಸ್ಕ್ ಫೋರ್ಸ್ ಕಮಿಟಿ ಸದಸ್ಯರಿಗೆ ದಾಂಡೇಲಿ ಕರೆದಿದ್ದೆ. ಇಲ್ಲಿ ಇವತ್ತು ಮೂರು ಗಂಟೆಯಿಂದ ಸಭೆ ನಡೆದು ಹಲವಾರು ಸಮಸ್ಯೆಗಳು, ಏನು ರೈತರು, ಬಡವರು, ಕೂಲಿಕಾರರು, ಕುಡಿಯುವ ನೀರಿನ ಸಮಸ್ಯೆ ಏನು ಜನ ಎದುರಿಸ್ತಾ ಇದ್ದಾರೆ, ಅದಕ್ಕೊಂದು ಪರಿಹಾರ ಕಂಡಿಡ್ಲಿಕ್ಕೆ ಈ ಸಭೆ ಟಾಸ್ಕ್ ಫೋರ್ಸ್ ಮಾಡಿದ್ದಾಗಿತ್ತು. ಹಾಗಾಗಿ ಇದ್ರ ಬಗ್ಗೆ ವಿವರವಾಗಿ ಎರಡೂವರೆ ತಾಸುಗಳು ಚರ್ಚೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ, ಅದು ಕುಡಿಯುವ ನೀರಿನ ಅಭಾವ ಇರಬಹುದು, ಬೋರ್ವೆಲ್ ಇರಬೇಕು, ತೆರೆದ ಬಾವಿ ಇರಬೇಕಾಗಿದೆ, ಅಥವಾ ಎಕ್ಸ್ಟೆನ್ಷನ್ ಆಫ್ ಪೈಪ್ ಲೈನ್ ಇರಬಹುದು, ಅಥವಾ ಮೇವಿನ ಸಮಸ್ಯೆಗಳು, ಜನಕರಕ್ಕೆ ಇರ್ಬೋದು, ಯಾವುದೋ ಸಮಸ್ಯೆ ಇರ್ಬೋದು. ಅದ್ರ ಬಗ್ಗೆ ಮತ್ತೆ ಉದ್ಯೋಗ ಸೃಷ್ಟಿ, ಯಾರು ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕಾಗ್ತದೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಅದಕ್ಕೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಿರ್ಣಯಗಳು ಮಾಡಿದ್ದೇವೆ. ಮುಂದಿನ ನಿರ್ಣಯಗಳು ಕಾರ್ಯಗತ ನಮ್ಮ ತಹಶೀಲ್ದಾರ್ ಪ್ರತಿಯೊಂದು ತಾಲೂಕಲ್ಲಿ ಅವರು ಎಲ್ಲರ ಸಹಕಾರ ತಗೊಂಡು ಜಾರಿ ತರಬೇಕಾಗಿದೆ. ಅದೇ ಪ್ರಕಾರ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ 16.5 ಕೋಟಿ, ಅಂದರೆ 16.50 ಕೋಟಿ ಜಿಲ್ಲೆಗೆ ಈ ಬರಗಾಲ ಕಾಮಗಾರಿಗಳಿಗೆ ಕೊಟ್ಟಿದ್ದಾರೆ. ಕುಡಿಯುವ ನೀರಿರ್ಬೋದು ಅಥವಾ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕೂಡ ಆಗಲಿ, ಹಾಗಾಗಿ ಸೂಕ್ತ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುವುದು. ಮತ್ತು ಅಲ್ಲಿಂದ ಹಣ ಬಿಡುಗಡೆ ಮಾಡಿಕೊಂಡು ಬೋರ್ವೆಲ್ಸ್ ಆಗಲಿ, ಎಕ್ಸ್ಟೆನ್ಷನ್ ಆಫ್ ಪೈಪ್ಲೈನ್ ಆಗಲಿ, ಅಥವಾ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕೆಲಸಗಳು ತಗೊಳ್ಳುವುದು, ಈ ಹೊಸ ಕೆಲಸ ಪ್ರಾರಂಭ ಮಾಡುವುದು. ಇವತ್ತಿನ ಮಟ್ಟಿಗೆ ಕುಡಿಯುವ ನೀರಿನ ಅಭಾವ ಅಷ್ಟು ತೀವ್ರ ಈ ಭಾಗದಲ್ಲಿ ಇಲ್ಲ. ಆದ್ರೆ ಮುಂದಾಲೋಚನೆ ಮಾಡಿ ಮುಂದೆ ಅಲ್ಲಿ ಕುಡಿಯುವ ನೀರಿನ ಅಭಾವ ಬರಬಹುದು, ಅದರ ಬಗ್ಗೆ ಸಹ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೇವೆ. ಮತ್ತು ಅಧಿಕಾರಿಗಳಿಗೂ ಸಹ ಚುರುಕಾಗಬೇಕು, ಕ್ರಿಯಾಶೀಲರಿರಬೇಕು, ಮತ್ತು ಯಾವುದೋ ಸಮಸ್ಯೆ ಬಂದರೆ ನಾವು ಎದುರಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು. ಎಲ್ಲೇ ಕುಡಿಯುವ ನೀರಿನ ಅಭಾವ ಇರಬಾರ್ದು, ಯಾರೂ ಕೆಲಸವಿನ ಇರಬಾರ್ದು, ಇದು ನಮ್ಮ ಗುರಿ. ಆ ದಿಕ್ಕಿನಲ್ಲಿ ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿ ನಡೆದಿದೆ. ಎಲ್ಲ ಅಧಿಕಾರಿಗಳು ಇಲ್ಲೇ ಭಾಗವಹಿಸಿ ಅಂತ ನಮ್ಮ ಅಭಿಪ್ರಾಯ ಕೊಟ್ಟು ಅದರ ಮೇಲೆ ನಿರ್ಣಯ ಮಾಡಿದೆ. ಅಧಿವೇಶನ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ವಿಶೇಷವಾಗಿ ತಾವು ಏನಾರು ಚುಕ್ಕೆ ಪ್ರಶ್ನೆಗಳು ಏನಾರು ಉತ್ತರ ಕನ್ನಡ ಜಿಲ್ಲೆಗೆ ಬಗ್ಗೆ ಏನಾರು ಹಾಕೊಂಡಿದ್ದೀರಾ ಸರ್? ಈ ಕಡೆ ನಾ ಚುಕ್ಕೆ ಪ್ರಶ್ನೆ ಏನು ಹಾಕೊಂಡಿಲ್ಲ. ಹಾಗೆ ಯಾವ ಪ್ರಶ್ನೆ ಇಲ್ಲ, ಏನು ಪ್ರಶ್ನೆ ಏನು ಹೇಳಿದ್ರೆ ನಾ ಹಾಕ್ಬೋದು, ಇಲ್ಲ ಪ್ರಶ್ನೆ ಏನು ಹಾಕ್ಬೋದು. ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲೆಗೆ ಜಿಲ್ಲಾ ಸಮಸ್ಯೆಗಳಿಗೆ ಸಂಬಂಧ ಜಿಲ್ಲಾ ಸಮಸ್ಯೆ ಬಂದ ಚರ್ಚೆ ಮಾಡ್ತೇವಲ್ಲ, ಅದು ಹಲವಾರು ಒಂದೇ ಒಂದು ಚುಕ್ಕೆ ಪ್ರಶ್ನೆಯಿಂದ ಕರೆಯಲಿಕ್ಕೆ ಬರೋದಿಲ್ಲ, ಅದ್ರ ಹೆಚ್ಚು ಚರ್ಚೆ ಆಗುವುದಿಲ್ಲ. ಪ್ರಶ್ನೆ ಕೇಳ್ತಾನೆ, ಮಂತ್ರಿ ಉತ್ತರ ಕೊಡ್ತಾನೆ. ಜಿಲ್ಲೆಯ ಚರ್ಚೆ ಮಾಡಬೇಕಾದ್ರೆ ಬೇರೆ ಬೇರೆ ಮಾರ್ಗಗಳಿವೆ, ಆ ಮಾರ್ಗದಿಂದ ಚರ್ಚೆ ಆಗ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ನಮ್ಮೆಲ್ಲರ ಪ್ರಯತ್ನ ನಡೀತಾ ಇದೆ, ಇದು ಮುಂದೆ ನಡೀತದೆ. ರಾಜ್ಯದ ಪ್ರಯತ್ನ ಆಗಬೇಕು, ರಾಜ್ಯ ಕನ್ನಡ, ರಾಜ್ಯ ಕನ್ನಡಕ್ಕೆ ಮಾತಾಡೋದೆಲ್ಲ ಇಡೀ ಜಗತ್ತಲ್ಲಿ ಇವತ್ತು ಒಂದು ಉಚ್ಚ ಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿದೆ. ಹಾಗಾಗಿ ಕರ್ನಾಟಕ ಇನ್ನೂ ಬೆಳಿಬೇಕು, ಕೈಗಾರಿಕೆ, ಐಟಿ, ಬಿಟಿ, ಉದ್ಯೋಗ ಸೃಷ್ಟಿ ಆಗಬೇಕು, ಇವಕ್ಕೆ ಕೆಲಸ ಆಗಬೇಕು. ಆ ದಿಕ್ಕಿನಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಶಿವರಾಮಯ್ಯ ಬರ ಏನಾದ್ರು ಕಾಂಗ್ರೆಸ್ ಬರ್ತದೆ ನನಗೇನು ಗೊತ್ತಿಲ್ಲ, ಅದೆಲ್ಲ ನಾನು ಬೆಳೆದಿಲ್ಲ ಅದ್ರೊಳಗೆ. ಆಯ್ತು, ಆ ದಿನ ಇದು ಮುಗಿದು. ಈಗ ಯಾರು ಬರ್ತಾರೆ? ಡಿಕೆ ಶಿವ ಸಿಬಿಐ ತನಿಖೆ ಸರ್ಕಾರ ಈ ಸೂಕ್ತ ನಿರ್ಣಯ ತಗೊಂಡಿದೆ, ಏನಾದ್ರೊಳಗೆ ಏನು ತಪ್ಪದೆ? ಸರ್ಕಾರ ಏನು ನಿರ್ಣಯ ತಗೊಂಡಿದೆ ಸರಿಯದೆ.
ಇದೇ ಸಂದರ್ಭದಲ್ಲಿ G+2 ಬಗ್ಗೆ ವರದಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿದ್ದಕ್ಕೆ ನವ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ ಗಣ್ಣ ಅಕ್ರಮ್ ಖಾನ್ ನೇತೃತ್ವದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸನ್ಮಾನ ಮಾಡಲಾಗಿದೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ